ರಾಜ್ಯ ಚುನಾವಣಾ ಆಯೋಗ ಒಂದು ಕಡೆ ಶನಿವಾರ ಚುನಾವಣಾ ಪೂರ್ವ ಸಿದ್ಧತೆ ಕರೆದಿದೆ ಬಿ ಬಿ ಎಂ ಪಿ ಚುನಾವಣೆಗೆ ಇನ್ನೊಂದು ಕಡೆ ಕಾಂಗ್ರೆಸ್ನವ್ರು ಇವತ್ತು ವಾರ್ಡ್ ಮೀಸಲಾತಿ ವಿರೋಧಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ ಫ್ರೀಡಮ್ ಪಾರ್ಕಿಂದನೂ ಇಲ್ಲ ಪೊಲೀಸ್ನವ್ರು ಅವಕಾಶ ಕೊಟ್ಟಿಲ್ಲ ಸರಿ ಇನ್ನೊಂದು ಕಡೆ ಇದೆಲ್ಲ ನೀವು ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಳ್ಳ್ರಪ್ಪ ಅಂತ ಹೈಕೋರ್ಟ್ ಹೇಳ್ಬಿಟ್ಟಿದೆ ಈಗ ಏನಪ್ಪ ನನಗೆ ಅರ್ಥ ಆಗಲ್ಲ ಯಾಕೋ ಒಬ್ಬೊಬ್ಬರನ್ನ ನೋಡಿದ್ರು ನನಗೆ ಎಲ್ಲ ಸುಮ್ಮನೆ ಡ್ರಾಮಾ ಅನ್ನಿಸ್ತಿದೆಯಪ್ಪ ಚುನಾವಣೆ ನಿಜವಾಲು ಬೇಕಾ ಇವ್ರಿಗೆ ಬೇಡ ಅನ್ನೋ ರೀತಿಯಲ್ಲ ಇದೆ ಸರ್ ಎಸ್ ಓಕೆ ಇನ್ನು ರಾಜಧಾನಿ ಬೆಂಗಳೂರು ಮುಕುಟಕ್ಕೆ ಮತ್ತೊಂದು ಗರಿ ಸೇರುತ್ತೆ ಏನದು ದೇವನಹಳ್ಳಿಯ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಶೀಘ್ರವೇ ಜಂಬೋ ಜೆಟ್ ವಿಮಾನ ಸೇವೆಗಳು ಶುರುವಾಗುತ್ತೆ ಏನು ಜಂಬೋ ಜೆಟ್ಟು ಅಕ್ಟೋಬರ್ ಮೂವತ್ತೊಂದರಿಂದ ದುಬೈನಿಂದ ನೇರವಾಗಿ ಬೆಂಗಳೂರಿಗೆ ಜಂಬೋ ಜೆಟ್ ವಿಮಾನಗಳು ಆರಂಭವಾಗುತ್ತೆ ಅಂತ ಎಮಿರೇಟ್ಸ್ ಪ್ರಕಟಣೆಯಲ್ಲಿ ತಿಳಿಸಿಕೊಂಡಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಮುಂಬೈ ಏರ್ಪೋರ್ಟ್ ನಲ್ಲಿ ಈ ಏರ್ ಬಸ್ ಮುನ್ನೂರ ಎಂಬತ್ತು ಜಂಬೋ ಜೆಟ್ ಸೇವೆಗಳು ಲಭ್ಯ ಇವೆ ಇದೀಗ ಬೆಂಗಳೂರು ಕೂಡ ಇದಕ್ಕೆ ಸೇರ್ಕೊಳ್ಳುತ್ತೆ ಇದರಲ್ಲಿ ಎಂಟುನೂರ ಐವತ್ಮೂರು ಮಂದಿ ಪ್ರಯಾಣ ಅವಕಾಶ ಇದೆ ಆರುನೂರ ಅಷ್ಟೋ ಇದೆ ಜಂಬೋಜಿಟ್ ಸೇವೆ ಅಲ್ಲ ಏಯ್ಟಿ ಲ್ಯಾಂಡ್ ಆಗ್ತಿದೆ ಒನ್ ಆಫ್ ದ ಬಿಗ್ಗೆಸ್ಟ್ ಸಿವಿಲಿಯನ್ ಸೈಡ್ ನಾಗರಿಕ ವಿಮಾನಯಾನ ಸೇವೆಯಲ್ಲಿ ಇರುವಂಥ ಅತಿ ದೊಡ್ಡ ಏರ್ಕ್ರಾಫ್ಟ್ ಅದು ಓಕೆ ಅದು ಯಾತಕ್ಕೆ ಲ್ಯಾಂಡ್ ಆಗುತ್ತೆ ಅಥವಾ ಸರ್ವಿಸ್ ಮಾಡ್ತಾರೆ ಎರಡು ಇರ್ಬೋದು ಒಂದು ಬಿಸ್ನೆಸ್ ವೈಸ್ ಅದು ವರ್ಕ್ ಆಗ್ಬೋದು ಅವರಿಗೆ ದೊಡ್ಡದು ಬಂದು ಹೇಳ್ಕೊಂಡು ಕೊಣ ಅಂತ ಅರವತ್ತು ಜನ ಹೋಗಿ ಟ್ರಾವೆಲ್ ಆದರೆ ಸ್ಟಾರ್ಟ್ ಆಗ್ತಿದೆ ಪಾಸಿಬಲ್ ಎರಡನೇದು ಅದಕ್ಕೆ ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸಲ್ಲಿ ಅಲ್ಲಿ ಅಷ್ಟು ದೊಡ್ಡ ರನ್ವೆಗಳೆಲ್ಲ ಇರಬೇಕು ಅದಕ್ಕೆ ಹಾಗಾಗಿ ಏನೋ ಒಂದು ಮಾಡ್ಕೊಂಡಿರ್ತಾರೆ ನೀತಿ ಆ ಥರ ಅದು ಅಂತ ಅಲ್ಲ ಲೆಕ್ಕಾಚಾರ ಓಕೆ ರೈಟ್ ಕಳೆದ ಕೆಲವು ವರ್ಷದಲ್ಲಿ ರಷ್ಯಾದಲ್ಲಿ ಜನಸಂಖ್ಯೆ ಕಡಿಮೆ ಆಗಿದೆ ಹೌದಾ ಆತಂಕಗೊಂಡ್ರ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅದನ್ನು ಹೆಚ್ಚಿಸೋಕೆ ಏನು ಮಾಡಿದಂತೆ ಮಕ್ಕಳನ್ನು ಹೆತ್ತವ್ರಿಗೆ ಹತ್ತು ಮಕ್ಕಳ ಹೆತ್ತರ ಹದಿಮೂರು ಲಕ್ಷ ರೂಪಾಯಿ ಕೊಡ್ತಾರಂತೆ ಹೌದಾ ಹತ್ತನೇ ಹತ್ತನೇ ಮಗು ಹುಟ್ಟಿದ ದಿನ ನಗದನ್ನು ಕೊಡ್ತಾರೆ ಬಟ್ ಒಂಬತ್ತು ಮಕ್ಕಳು ಬದುಕಿರಬೇಕು ಕಂಡೀಷನ್ ಹಂಗಿದೆ ಓಹೋಹೋ ಓ ಅಂದರೆ ಈ ಹದಿಮೂರು ಲಕ್ಷ ತಗೊಳಕ್ಕೆ ಆ ಗಂಡ ಹೆಂಡತಿ ಎಷ್ಟು ದಿನ ಕಾಯಬೇಕು ಟೋಟಲ್ಲು ಒಂದನೇ ಮಗುವಿಂದ ಸ್ಟಾರ್ಟ್ ಆದರೆ ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಹ್ಞೂ ಅಷ್ಟೊತ್ತಿಗೆ ಹದಿಮೂರು ಲಕ್ಷ ರೂಪಾಯಿ ಬೆಲೆ ಏನಾಗತ್ತೆ ಮದರ್ ಹೀರೋಯಿನ್ ಪ್ರಶಸ್ತಿ ಬೇರೆ ಕೊಡ್ತಾರಂತೆ ಸರ್ ಮದರ್ ಹೀರೋಯಿನ್ ಪ್ರಶಸ್ತಿ ಬೇರೆ ಇದೆಯಾ ಆಯ್ತು ಹಿಂಗೂ ಇದೆಯಾ ಸ್ಕೀಮು ಹ್ಮ್ ಓಕೆ ಇನ್ನು ಮೈಸೂರು ದಸರಾ ಗಜಪಡೆಯ ಜನಸಂಖ್ಯಾ ನಿಯಂತ್ರಣದ ಆಪರೇಷನ್ಗಳನ್ನು ಹಿಂದೆ ಮಾಡ್ತಿದ್ರಲ್ಲ ಟಾರ್ಗೆಟ್ ಹಾಕಿಸ್ಬಿಟ್ಟು ಆ ಮಾಡಿಸ್ಕೊಂಡು ಹೋಗ್ತಿದ್ದು ಹೆಂಗಸರಿಗೆಲ್ಲ ಸ್ಟೀಲ್ ಡಬ್ಬ ಎಲ್ಲ ಗಿಫ್ಟ್ ಕೊಡೋರು ಆಪರೇಷನ್ ಮಾಡಿಸಿಕೊಂಡವ್ರಿಗೆ ಏನೇನು ಸಣ್ಣ 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 ಗಿಫ್ಟ್ಗಳು ಕೊಡೋರು ಇಲ್ಲಿ ಈ ರೀತಿಯಾಗಿ ಇಲ್ಲಿ ಹಿಂಗೆ ಮಾಡ್ಕೊಳ್ಳಿ ಗಿಫ್ಟ್ ಕೊಡ್ತೀವಿ ಅಂತ ಆಯ್ತಪ್ಪ ಮೋದಿಗೆ ಫೋನ್ ಮಾಡಿ ಯಾರು ರೆಡಿ ಇದ್ರೆ ದೇಶದಲ್ಲಿ ಕಳಿಸ್ಕೊಡೋದು ಹಾ ಅರ್ಜೆಂಟಾಗಿ ಒಂದು ಎರಡು ಮಿಲಿಯನ್ ಈ ಕಡೆಗೆ ಅಂದ್ರೆ ನಾವು ಹಾಕ್ಬೋದಾಗಿತ್ತು ಅಲ್ಲಿ ತಗೊಂಡ್ಬಿಟ್ರೆ ಆಗೋಯ್ತು ಸಾಕು ಇಲ್ಲ ಹಂಗೆ ಲಾಂಗ್ ಟರ್ಮ್ ಇಲ್ಲ ಇದು ಇದ್ರೆ ಇಚ್ಛೆ ಇದ್ರೆ ಓಕೆ ಇನ್ನು ಮೈಸೂರು ದಸರಾ ಗಜಪಡೆಯ ತಾಲೀಮು ದಿನೇ ದಿನೇ ಕಠಿಣಗೊಳಿಸಲಾಗ್ತಾ ಇದೆ ಅದು ಪ್ರತಿ ವರ್ಷವೂ ನಡೆಯುತ್ತೆ ದಸರಾ ಮೆರವಣಿಗೆ ಸಾಗು ಹಾದಿಯನ್ನ ಈಗ ಪರಿಚಯಿಸೋಕೆ ತಾಲೀಮ್ ಕೂಡ ನಿನ್ನೆಗೆ ಮುಗಿದಿದೆ ಇವತ್ತಿನಿಂದ ಆನೆಗಳ ಮೇಲೆ ಮರಳಿನ ಮೂಟೆ ಹೊರಿಸಿ ಎಲ್ಲ ತಾಲೂಮ್ ಮಾಡಿ ತಾಲೀಮ್ ಮಾಡಿದ್ದಾರೆ ಬೆಳಗ್ಗೆ ಶುಭ ಮುಹೂರ್ತದಲ್ಲಿ ಅರಮನೆ ಆವರಣದಲ್ಲಿ ಅಭಿಮಾನಿ ಬೆನ್ನಿಗೆ ಗಾದಿ ನಮ್ದ ಕಟ್ಟಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು ಮೊದಲ ದಿನವಾದ ಇವತ್ತು ಐನೂರು ಜಿಯಷ್ಟು ಭಾರ ಹೊರಿಸಲಾಯಿತು ದಿನ ಕಳೆದಂತೆ ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ ಕೊನೆಗೆ ಏಳ್ನೂರ ಐವತ್ತು ಕೆಜಿ ತಂದು ನಿಲ್ಲಿಸ್ತಾರೆ ಈಗ ಎಲ್ಲಾ ತಯಾರಿ ಕೂಡ ನಡೀತಾ ಇದೆ ಆಕ್ಚುಯಲ್ ನಮ್ಮ ಚಿನ್ನದ ಅಂಬಾರಿ ವೇಟು ಏಳ್ನೂರ ಐವತ್ತು ಕೆ ಜಿ ಇದೆ ಸೊ ಇವತ್ತು ಮುನ್ನೂರು ಕೆ ಜಿ ಹಾಕಿ ನಾವು ಒಂದು ತಾಳಿ ಮಾಡ್ತಾ ಇದ್ದೀವಿ ನಾಳೆ ಇನ್ನೊಂದು ಆಣೆ ನಾಳೆದು ಇನ್ನೊಂದು ಆಣೆ ಆ ಥರ ಒಂದು ಐದು ಆಣೆಲಿಕ್ಕೆ ಐದು ದಿನ ನಾವು ರೊಟೇಷನ್ ಬೇಸಿಸಲ್ಲಿ ಮರಳುಮೊಟ್ಟೆ ಮುನ್ನೂರು ಕೆ ಜಿ ಹಾಕಿ ಮಾಡಬೇಕಂತ ಇದ್ದೀವಿ ಆನೆ ಇಂದ ಬಂದಿದ್ದಕ್ಕೆ ಹೇಳ್ತಾ ಇದೀನಿ ಅಷ್ಟೇ ಹಾಂ ಬೇರೆದಾಗಿದ್ದರೆ ಹೇಳ್ತಿರ್ಲಿಲ್ಲ ನಾನು ಈ ಪಾಕಿಸ್ತಾನದಲ್ಲಿ ಮಧುಬಾಲ ಅಂತೇನೋ ಒಂದು ಆನೆ ಇದೆ ಮಧುಬಾಲ ಓಕೆ ಹೆಣ್ಣಾನೆ ಅದು ಮತ್ತೆ ಇನ್ನೊಂದು ಆದ ಇನ್ನೊಂದೇನೋ ಒಂದು ಅದು ಹೆಣ್ಣಾನೆ ಅದೆಡೂ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟು ವರ್ಲ್ಡ್ ವೈಡ್ ಸುದ್ದಿ ಆಗ್ಬಿಟ್ಟದು ಅದಕ್ಕೀಗ ಫಾರಿನಿಂದೆಲ್ಲ ಡಾಕ್ಟರ್ಸ್ ಹೋಗಿ ಆಪರೇಷನ್ ಮಾಡ್ತಿದ್ದಾರಂತೆ ಫಾರಿನಿಂದ ಇವತ್ತು ನೋಡ್ತಾ ಇದ್ದೆ ಅದನ್ನು ಓದ್ಕೋತಾ ಇದ್ದೆ ಓಕೆ ಭಾಳ ಕರುಣಾಜನಕ ಕತೆ ಅದರದ್ದು ಆನೆ ಅಂತಲ್ಲ ಅದಕ್ಕೆ ಅದಕ್ಕೆ ಓಕೆ ತುಮಕೂರು ನಗರದ ದಂಪತಿ ಅದೇ ಗಿಣಿ ಕಳೆದೋಗಿತ್ತು ಹುಡುಕೊಟ್ರೆ ಕಾಸು ಕೊಡ್ತೀವಿ ಅಂದರು ಅವರು ಆಮೇಲೆ ಕಾಸು ಕೊಟ್ರಲ್ಲಪ್ಪ ಈಗ ಅವ್ರು ಆ ಗಿಣಿಯಿಂದ ಕರ್ಕೊಂಡು ಹೋಗ್ಬಿಟ್ಟು ಗುಜರಾತ್ನ ಕೆವಾಡಿ ಆದರೆ ಸರ್ದಾರ್ ಪಟೇಲ್ ಜೂಲಾಜಿಕಲ್ ಪಾರ್ಕಲ್ಲಿ ಬಿಟ್ಟು ಬಂದುಬಿಟ್ಟಿದ್ದಾರೆ ಬೀದಿ ಪಾಲ್ ಮಾಡಿಲ್ಲ ಅಲ್ಲಿ ಬಿಟ್ಟಿದ್ದಾರೆ ಆರ್ ಹಾರ್ಕಂಡು ಇರಲಿ ಅಂತ ಆಮೇಲೆ ನಾನು ಕೇಳಿದೆ ಅದು ಯಾಕಪ್ಪ ಕರ್ನಾಟಕದಲ್ಲಿ ಯಾವುದು ಜಾಗ ಇಲ್ವಾ ಅಂತ ಅದಕ್ಕೆ ಅಲ್ಲಿ ಗುಜರಾತ್ ಬೇಕಿತ್ತ ಅಂತ ಅದಕ್ಕೆ ಯಾರು ಅಂದರು ಇಲ್ಲ ಸರ್ ಅಲ್ಲಿ ಹಾರಾಡೋಕ್ಕೆ ನ್ಯಾಚುರಲಿ ಅದು ಇರೋಕ್ಕೆ ವ್ಯವಸ್ಥೆ ಇದೆಯಂತೆ ಅಲ್ಲಿ ಓಕೆ ಅದಕ್ಕೆ ಕೇಜು ಪಂಜರ ಪಂಜರ ಎಲ್ಲ ಇಲ್ವಂತಲ್ಲಿ ನ್ಯಾಚುರಲ್ ಆಗಿ ನ್ಯಾಚುರಲ್ಲಾಗಿ ಇರ್ಬೋದಂತೆ ಅದು ಅದಕ್ಕೆ ಹಂಗೆ ಬಿಟ್ಟಿದ್ದಾರೆ ಅಂತೆ ಸರ್ ಅಂದರು ಇರ್ಬೋದು ನೋವು ಆಗ್ತಾ ಇದೆ ಬಟ್ ಅದಕ್ಕಿಂತ ಮೀರಿದ್ದು ಅದು ಚೆನ್ನಾಗಿರ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ಗೋಸ್ಕರ ನಾವು ಅದನ್ನ ಬಿಡ್ಲೇಬೇಕಾದ ಸಂದರ್ಭ ಬಂತು ಅದ್ರ ಲೈಫ್ ಚೆನ್ನಾಗಿರುತ್ತೆ ಅಂತಂದ್ರೆ ನಮ್ಗೆ ಆದ್ರೂ ಪರವಾಗಿಲ್ಲ ಅದು ಚೆನ್ನಾಗಿರುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಇಂದ ಅದು ಹೊರಗಡೆ ಸರ್ವೈವ್ ಆಗಂಗಿದ್ರೆ ಅದೊಂಥರ ಸರ್ವೈವ್ ಕೂಡ ಆಗಲ್ಲಲ್ಲ ಸರ್ ಅದ್ರ ಜೀವದ ಜೊತೆ ಆಟ ಆಡ್ಬಾರ್ದು ಅನ್ನೋ ಲೆಕ್ಕಕ್ಕೆ ನಮಗೆ ತುಂಬಾ ನೋವಿದೆ ಆದರೂ ಅದ್ರದ್ದು ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ಟು